ವೀಕ್ಷಕರೇ, ಮೊದಲ ಸುದ್ದಿಯನ್ನು ಗಮನಿಸೋಣ, ಹಾಗೆಯೇ ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಸ್ವಪೂರ್ವ ಭಾವನೆ ಇರುತ್ತೆ. ಸ್ವಾಮೀಜಿ ಅಂತ ಹೇಳಿದರೆ, ಸನ್ಯಾಸಿ ಅಂತ ಹೇಳಿದರೆ, ಹಿಂದೂ ಧರ್ಮದಲ್ಲಾಗಿರ್ಬಹುದು ಅಥವಾ ಯಾವುದೇ ಧರ್ಮದಲ್ಲಾಗಿರ್ಬೋದು, ಅವರಿಗೆ ಉನ್ನತ ಗೌರವವನ್ನು ಕೊಡ್ತೇವೆ. ಆದರೆ ಉತ್ತರ ಕರ್ನಾಟಕದ ಸ್ವಾಮೀಜಿಯ ಕಾಮಕಾಂಡ ಬಯಲಾಗ್ತಾ ಇದೆ. ಇದರ ಮುಖೇನ ಮತ್ತಷ್ಟು ಕಳಂಕವನ್ನು ಆ ಒಂದು ಸ್ವಾಮಿತ್ವಕ್ಕೆ ತರಲಾಗಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ. ಮಹಿಳೆಯರ ಜೊತೆ ಅಶ್ಲೀಲ ಚಾಟಿಂಗ್ ಮಾಡೋದರಲ್ಲಿ ಈತ ನಿರತನಾಗಿರ್ತಾನೆ. ಇದು ಯಾದಗಿರಿ ಜಿಲ್ಲೆ ಹುಣಸಿ ಹೊಳೆಯ ಕಣ್ವಪೀಠದ ಸ್ವಾಮೀಜಿ ಕರ್ಮಕಾಂಡ ಅಂತ ತಿಳಿದು ಬರ್ತಾ ಇದೆ. ಕಣ್ವಪೀಠದ ವಿದ್ಯಾವಾರಿಧಿ ತೀರ್ಥ ಸ್ವಾಮೀಜಿಗಳ ಕಾಮುಕತನ ಬಯಲಾಗಿದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಸ್ವಾಮೀಜಿ ತುಂಬಾ ಚಿರಪರಿಚಿತರು, ಒಂದು ವೆಲ್ ನೋನ್ ಪರ್ಸನಾಲಿಟಿ. ಮಹಿಳೆಯೊಬ್ಬರ ಜೊತೆ ವಿಡಿಯೋ ಚಾಟಿಂಗ್ ಮತ್ತು ಅಶ್ಲೀಲ ಚಾಟಿಂಗ್ ಮಾಡಿ ಈಗ ಅವರು ಒಂದು ರೀತಿಯಾದಂಥ ಅಪಹಾಸ್ಯಕ್ಕೆ ಗುರಿಯಾಗಿದ್ದಾರೆ. ಅಷ್ಟೇ ಅಲ್ಲ, ಆ ಕೇಸರಿ ಬಟ್ಟೆಗೆ ಇರುವಂಥ ಒಂದು ಪಾವಿತ್ರ್ಯತೆ, ಪ್ರಾಮುಖ್ಯತೆ ಎಲ್ಲೋ ಕಡಿಮೆ ಆಗ್ತಾ ಇದೆ ಅಂತ ಅನಿಸುತ್ತೆ. ವೀಕ್ಷಕರೇ, ತಮಗೂ ಕೂಡ ಗೊತ್ತಿರುತ್ತೆ, ಚತುರ್ವಿಧ ಪುರುಷಾರ್ಥಗಳನ್ನು ಗಮನಿಸಿರ್ಬೋದು ಹಿಂದೂ ಧರ್ಮದಲ್ಲಿ. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಹೇಳಿ ಇಲ್ಲಿ ಕಾಮವನ್ನು ಧರ್ಮಯುತವಾಗಿ ಬಳಸಿಕೊಂಡು ಧರ್ಮಯುತವಾಗಿ ಅರ್ಥವನ್ನು ನಾವು ಸಂಪಾದಿಸಿ, ಅಂದರೆ ಸಂಪಾದನೆಯನ್ನು ಮಾಡಿಕೊಂಡು ಮೋಕ್ಷದ ಒಂದು ಹಾದಿಗೆ ಹೋಗಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಆದರೆ ಈಗ ಬರ್ತಾ ಇರುವಂಥ ಸುದ್ದಿನ ಗಮನಿಸಿದಾಗ, ಓ ಹೀಗೂ ಇರುತ್ತಾ ಅನ್ನುವ ಒಂದಿಷ್ಟು ವಿಚಾರಗಳನ್ನು ನೀವು ಗಮನಿಸ್ಬೋದು. ಈಗಾಗಲೇ ವಾಟ್ಸಪ್ನಲ್ಲಿ ಅಶ್ಲೀಲ ಫೋಟೋ ಕಳುಹಿಸಿ ಅಸಹ್ಯವಾಗಿ ಸ್ವಾಮೀಜಿ ಚಾಟ್ ಮಾಡ್ತಾ ಇದ್ರು ಅನ್ನುವ ವಿಚಾರ ಈಗ ಬಹಿರಂಗ ಆಗಿದೆ. ಎಸ್ ವೀಕ್ಷಕರೇ, ಇಂತಹ ಒಂದು ವಿಚಾರ ಬಂದಾಗ ಒಂದಿಷ್ಟು ಮುಜುಗರ ಉಂಟಾಗುತ್ತೆ. ನೋಡಲಿಕ್ಕೆ ಕೇಳೋಕ್ಕೂ ಕೂಡ ಆ ಸ್ವಾಮೀಜಿಯ ಅಶ್ಲೀಲ ಮಾತ್ರ ಆಗೋದಿಲ್ಲ. ವಿಷಯ ಬಹಿರಂಗವಾಗ್ತಾ ಇದ್ದಂತೆ ಈಗ ಪೀಠ ತ್ಯಾಗಕ್ಕೆ ವಿದ್ಯಾವಾರಿಧಿ ಸ್ವಾಮಿ ಮುಂದಾಗಿದ್ದಾರೆ. ಅವರ ಹೆಸರುಗಳನ್ನು ಹಾಳಾಗಲು ಬೇಡ, ನನ್ನ ಉದ್ದೇಶಪ್ಪ. ನಾನು ಇವರು ಒಬ್ಬರಾಗಲಿ ಮಠದ್ದಾಗಲಿ ಅಲ್ಲ, ಆ ಕಡೆ ಭಾಗವನ್ನು ಯೋಚನೆ ಮಾಡ್ತಾ ಇದ್ದೀನಿ. ಆಯಿತಾ, ಅವರು ತ್ಯಾಗವಾಗಿ ಮಾಡಿದ್ದಾರೆ. ಸೊ ಅಲ್ಲಿ ಎಲ್ಲನೂ ಬೇಡ, ಏನಿದೆಯೋ ನ್ಯಾಯಯುಕ್ತವಾಗಿ ಇದು ಮಾತಾಡ್ಕೋ. ನನ್ನ ಬೇಡ ಅಂತ ಹೇಳಿ ನನಗೂ ಬರಲ್ಲ, ಮಾಡಲಿ ಅಂತ ಹೇಳಿ ಇಲ್ಲೂ ಬರಲ್ಲ. ಸೊ ನಾನು ಹೇಳಿದ್ದು ನಡ್ಡಗೋದು ಅಷ್ಟೇ. ನಾನು ಏನು ಮಾಡಿದ್ದೀನಿ ಏನು ಮಾಡಿ ನಿಂದಪ್ಪ, ಏನಿದೆ ಅನ್ಯಾಯ ಇದ್ದರೆ ಅಣ್ಣ ಒಂದು ನಿಮಿಷ ಹೇಳ್ತೀನಿ ನೋಡಿ. ಈ ದುಡ್ಡಿಂದ ನಾನು ಜೀವನ ಮಾಡೋಂತಾನೆ ಸರಿನಾ ಇಲ್ಲ ಸರಿನಾ? ಒಂದು ಪಾಯಿಂಟ್ ಎರಡನೇದು ಅಲ್ಲ, ಮೇನ್ ಪಾಯಿಂಟ್ ಹೇಳ್ತೀನಿ. ಈ ಜೀವನದಿಂದ ನಾನು ಒಂದು ಜೀವನ ಮಾಡಬೇಕಾಗಿತ್ತು ಇಲ್ಲ ಅದಕ್ಕೆ ಇದಕ್ಕೆ ಅಂತ ನನಗದಿಲ್ಲ ಸರಿನಾ? ಎರಡನೇ ಪಾಯಿಂಟು ಹೇಳಿ, ನಾಲ್ಕು ಜನ ಹೇಳ್ತಾರೆ ಬಂದ್ಬಿಟ್ಟು ಸರಿನಾ? ಅವನು ಫೋನ್ ಮಾಡಿದ್ದ ನಾಲ್ಕು ಜನ ಹೇಳ್ತಾರೆ ಒಂದು ನಿಮಿಷ. ನಮ್ದು ತೆಗಿತಾರೆ, ಅವ್ರದ್ದು ತೆಗಿತಾರೆ. ಸೊ ಅವ್ರು ತೆಗಿತಾರೆ, ಎಲ್ಲರದ್ದು ತೆಗಿತಾರೆ, ದುಡ್ಡು ಬೇಕಾಗಿದೆ ತೆಗಿತಾರೆ. ಸೊ ಇವಾಗ ಎಲ್ಲ ಹೋದ್ಮೇಲೆ ಇನ್ನು ತೆಗೆದಿಲ್ಲ, ದೊಡ್ಡ ವಿಷಯ ಅಲ್ಲ. ಈಗ ಎಲ್ಲ ಹೋದ್ಮೇಲೆ ಇನ್ನೂ ತೆಗೆದ್ರೆ ಏನೋ ತೆಗ್ದಿಲ್ಲ ಅಂದ್ರೆ ಏನು? ಇವಾಗ ಒಮ್ಮೆ ಒಂದು ಹೆಂಗ್ಸಿಗೆ ಮಾಡಿ ಮಾಡಿದ್ರೆ ಅಲ್ಲ, ಎಲ್ಲ ಹೋದ್ಮೇಲೆ ಇನ್ನೇನು ಬರ್ತಾನೆ ಇವಾಗ? ಎಲ್ಲ ಹೋದ್ಮೇಲೆ ಈಗ ಎಲ್ಲಿಂದ ಏನು ಬರುತ್ತೆ, ಏನು ಬರ್ತೀವಿ ಇವಾಗ? ಅದಕ್ಕೆ ಇವಾಗ ಅಲ್ಲಲ್ಲ ಹೇಳ್ತಾ ಇರೋದು ಇವರಿಗೂ ಬೇಡ. ನೆಕ್ಸ್ಟು ಅಲ್ಲ, ಒಂದು ಮಾತು ಹೇಳ್ತೇನೆ, ಅವ್ರ ಪೂರ್ವಾಶ್ರಮದ ಮಕ್ಕಳು ಸತ್ಯವಂತರಿದ್ದಾರೆ, ಅವರು ಒಳ್ಳೆಯ ಥರದಲ್ಲಿ ಬೆಳೆದಿದ್ದಾರೆ, ಅವರು ನಮ್ಮ ಕಣ್ಣು ಮುಂದೆ ಬೆಳೆದ. ವೀಕ್ಷಕರ ಇಂಥದ್ದನ್ನೆಲ್ಲ ಗಮನಿಸಿದಾಗ ಕಬೀರರ ಒಂದು ದೋಹೆ ತಮಗೂ ಕೂಡ ಜ್ಞಾಪಕವಾಗಬಹುದು. ಯೋಗಿಯ ವೇಷವ ಹಾಕುವರೆಲ್ಲ ಮನವು ಮಾತ್ರ ಅಂತಿಲ್ಲ, ಯೋಗ ನಿಯಮಗಳ ಪಾಲಿಸಿಯೇ ಮನವು ಯೋಗಿಯ ಹೋಗುವುದಲ್ಲ. ಅಂದರೆ ವೇಷ ಹಾಕಿದ ತಕ್ಷಣವೇ ನಾವೆಲ್ಲರೂ ಕೂಡ ಅದಕ್ಕೆ ಮಾರು ಹೋಗ್ಬಿಡ್ತೀವಿ. ಓ ಎಷ್ಟು ದೊಡ್ಡ ವ್ಯಕ್ತಿಗಳು ಅಂತ ಒಂದು ಒಳ್ಳೆಯ ಭಾವನೆ ಇರುತ್ತೆ. ಆದರೆ ಆ ಭಾವನೆಯನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಇಂಥ ಸ್ವಾಮೀಜಿಗಳ ಈ ರೀತಿಯಾದಂಥ ಎಡವಟ್ಟುಗಳು ಒಂದಿಷ್ಟು ಧಕ್ಕೆ ಉಂಟು ಮಾಡುತ್ತವೆ. ಹೀಗಾಗಿ ಇಂತಹ ಒಳ್ಳೆಯ ಅಥವಾ ಸಚ್ಚಾರಿತ್ರ್ಯವುಳ್ಳಂಥ ಸ್ವಾಮೀಜಿಗಳ ಮೇಲೂ ಒಂದು ರೀತಿ ಅನುಮಾನದ ದೃಷ್ಟಿಯಿಂದ ನೋಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಬನ್ನಿ, ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಕುಲಕರ್ಣಿ. ವೆರಿ ಗುಡ್ ಮಾರ್ನಿಂಗ್ ವೆಂಕಟೇಶ್, ಏನು ಸಮಾಚಾರ ಇದು? ಉತ್ತರ ಕರ್ನಾಟಕದ ಸ್ವಾಮೀಜಿಯ ಈ ಎಡವಟ್ಟು ಕಾಮಕಾಂಡ ಬಟ ಬಯಲಾಗ್ತಾ ಇದೆ, ಇದು ಎಷ್ಟು ದಿನಗಳಿಂದ ನಡೀತಾ ಇರುವಂಥ ವಿಚಾರ, ಮತ್ತು ಹೇಗೆ ಇದು ಬೆಳಕಿಗೆ ಬಂತು? ಈಗ ಸ್ವಾಮೀಜಿಗೆ ಸಂಬಂಧಪಟ್ಟಂಥವ್ರು ಅಥವಾ ಮಠದ
ಒಂದಿಷ್ಟು ಸಿಬ್ಬಂದಿ ಏನು ಮಾತನಾಡ್ತಿದ್ದಾರೆ, ಯಾವ ರೀತಿ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದ್ದಾವೆ ವೆಂಕಟೇಶ್? ವೆರಿ ಗುಡ್ ಮಾರ್ನಿಂಗ್ ರಾಘವ್. ಏನು ಬಳ್ಳಾರಿ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಹುಣಸಿ ಹತ್ರ ಬರ್ತಕ್ಕಂತ ಏನು ಹುಣಸಿ ಹೊಳಿ ಕಣ್ವ ಮಠ ಏನಿದೆ, ಆ ಕಣ್ವ ಮಠದ ಪೀಠಾಧಿಪತಿಗಳಾದಂತಹ ವಿದ್ಯಾವಾರಧಿ ತೀರ್ಥ ಶ್ರೀಪಾದರು ಈ ಒಂದು ಕಾಮಕಾಂಡದ ವಿಚಾರದಲ್ಲಿ ಈಗ ಬಹಿರಂಗ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಬೆಂಗಳೂರು ಮೂಲದ ಯುವತಿ ಜೊತೆ ಅವರು ಚಾಟನ್ನ ಮಾಡಿರ್ತಕ್ಕಂಥದ್ದು ಈಗ ಬಹಿರಂಗವಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಾವು ಕೂಡ ಅವರನ್ನ ಸಂಪರ್ಕ ಮಾಡಿದಾಗ ಸ್ವತಃ ಸ್ವಾಮಿಗಳು ಹೇಳ್ತಾರೆ ಅಚಾತುರ್ಯದಿಂದ ನಡೆದಿರ್ತಕ್ಕಂಥದ್ದು, ಹೀಗಾಗಿ ನಾನು ಪೀಠ ತ್ಯಾಗ ಮಾಡ್ತೇನೆ, ಪೀಠದ ಮಹತ್ವವನ್ನ ಕಾಪಾಡಬೇಕು ಅನ್ನುವಂತಹ ಮಾತನ್ನ ಕೂಡ ಹೇಳ್ತಾರೆ. ಆದ್ರೆ ಸನ್ಯಾಸತ್ವವನ್ನ ಸ್ವೀಕಾರ ಮಾಡ್ಬೇಕಾದ್ರೆ, ಸನ್ಯಾಸಿ ಧರ್ಮವನ್ನ ಪಾಲಿಸ್ಬೇಕಾದ್ರೆ ಕಾಮಕ್ಕೆ ಅವಕಾಶ ಇರೋದಿಲ್ಲ. ಸೊ ಇದನ್ನ ಎಲ್ಲ ಮರೆತು ಸನ್ಯಾಸ ಧರ್ಮವನ್ನ ಸ್ವಾಮೀಜಿಗಳು ಅಪಮಾನ ಮಾಡಿದ್ದಾರೆ ಅನ್ನುವಂತಹ ಒಂದು ವರ್ಗದ ಭಕ್ತರು ಆರೋಪ ಮಾಡಿದ್ರೆ, ಇದು ಹನಿ ಟ್ರ್ಯಾಪ್ ಮೂಲಕ ಸ್ವಾಮೀಜಿಗಳನ್ನ ಕೆಡ್ಡಕ್ಕೆ ಕೆಡುವಂತಹ ಪ್ರಯತ್ನ ಮಾಡಿದ್ದಾರೆ ಅನ್ನುವಂತಹ ಒಂದು ಆರೋಪವನ್ನ ಕೂಡ ಸ್ವಾಮೀಜಿಗಳ ಪರವಾಗಿರ್ತಕ್ಕಂಥ ಭಕ್ತರು ಹೇಳ್ತಕ್ಕಂಥದ್ದು. ಕಳೆದ ಕೆಲವು ವರ್ಷಗಳಿಂದ ಏನು ಸ್ವಾಮೀಜಿಯವರು ಪೀಠ ತ್ಯಾಗ ಮಾಡಬೇಕು ಅನ್ನುವಂತಹ ಒಂದು ಹೋರಾಟ ಕೂಡ ನಡೆದಿತ್ತು. ಈ ಬಗ್ಗೆ ರಾಯಚೂರಿನಲ್ಲಿ ಒಂದು ಸಭೆಯೂ ಕೂಡ ಈ ಹಿಂದೆ ನಡೆದಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈಗ ಸ್ವಾಮೀಜಿಯವರು ಈ ಒಂದು ಇದರಲ್ಲಿ ಬಹಿರಂಗ ಆಗಿರ್ತಕ್ಕಂಥದ್ದು ಆ ಭಾಗದ ಜನರನ್ನ ನಿಜ ನಿಜ ವೆಂಕಟೇಶ್ ಅರ್ಥ ಆಗತ್ತೆ. ಇದು ಒಂದು ರೀತಿ ಮುಜುಗರದ ಸಂಗತಿ ಆಗ್ತಾ ಇದೆ ನಿಜ. ಈಗ ಅಫ್ಕೋರ್ಸ್ ಎರಡು ಕೈಗಳಿದ್ರೇ ಚಪ್ಪಾಳೆ ತಟ್ಟೋದು ಅನ್ನುವ ವಿಚಾರವನ್ನು ಕೂಡ ನಾವಿಲ್ಲಿ ಪ್ರಸ್ತಾಪ ಮಾಡಬೇಕು ಅನಿಸುತ್ತೆ. ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಮತ್ತಷ್ಟು ವಿವರಣೆ ಅಥವಾ ಕನ್ಫರ್ಮೇಶನ್ ಏನಾದರೂ ಸಿಗ್ತಾ ಇದೆಯಾ, ಅದಕ್ಕೆ ಪೂರಕವಾದಂಥ ಅಂಶಗಳೇನಾದರೂ ಇದಾವ ವೆಂಕಟೇಶ್? ಹೌದು ರಾಘವ್, ಏನು ವಾಟ್ಸಪ್ ನಲ್ಲಿ ಸ್ವತಃ ಸ್ವಾಮೀಜಿಯವರೇ ಚಾಟ್ ಮಾಡಿರ್ತಕ್ಕಂಥದ್ದು ಮತ್ತು ಅವರ ತಮ್ಮ ಪರ್ಸನಲ್ ನಂಬರ್ ಅನ್ನು ಕೂಡ ಆ ಯುವತಿಗೆ ನೀಡಿರ್ತಕ್ಕಂಥದ್ದು ಮತ್ತು ಅವರ ತಮ್ಮ ಏನು ಕೆಲವು ವಿಚಾರಗಳನ್ನ ಹಂಚ್ಕೊಂಡಿರ್ತಕ್ಕಂಥದ್ದು, ಅಂದ್ರೆ ಅಶ್ಲೀಲವಾಗಿ ಯುವತಿ ಜೊತೆ ಚಾಟ್ ಮಾಡಿರ್ತಕ್ಕಂಥದ್ದು ಕೂಡ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಸೊ ಇದು ಹನಿ ಟ್ರ್ಯಾಪ್ ಅನ್ನುವಂತ ಒಂದು ಮಾತುಗಳು ಅವರ ಭಕ್ತರ ಕಡೆಯಿಂದ ಕೇಳ್ಬರ್ತಕ್ಕಂಥದ್ದು. ಕಳೆದ ಕೆಲವು ವರ್ಷಗಳ ಹಿಂದೆ, ಅಂದ್ರೆ 2-3 ವರ್ಷದ ಹಿಂದಷ್ಟೇ ಮಠದಲ್ಲಿ ಓರ್ವ ಯುವತಿ ಕೂಡ ಸಾವನ್ನಪ್ಪಿದ್ಲು. ಆ ಪ್ರಕರಣವು ಕೂಡ ಇದಕ್ಕೆ ತಳಹಾಕೊಂಡಿರ್ತಕ್ಕಂಥದ್ದು. ಈ ಹಿಂದೆಯೂ ಕೂಡ ಅವರು ಈ ರೀತಿಯ ಪ್ರಕರಣಗಳು ದಾಖಲಾಗಿದ್ವು ಅನ್ನುವಂತಹ ಮಾತುಗಳನ್ನು ಕೂಡ ಆ ಸ್ವಾಮೀಜಿ ವಿರೋಧಿಗಳು ಹೇಳ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಎಲ್ಲ ಪ್ರಕರಣಗಳಿಗೆ ಸ್ವಾಮೀಜಿಯವರು ಉತ್ತರ ಕೊಡಬೇಕಾದಂಥದ್ದು ರಾಘವ್. ಓಕೆ ನಿಜ. ಆದ್ರೂ ನಾವು ಸ್ವಾಮೀಜಿ ಅಂತ ಕರಿತೇವೆ, ಗೌರವವನ್ನು ಕೊಡ್ತೇವೆ, ಆದರೆ ಈ ರೀತಿ ಸಡನ್ ಆಗಿ ಆದಾಗ ಅವರನ್ನು ಯಾವ ರೀತಿ ಸಂಬೋಧಿಸಬೇಕು ಅನ್ನುವ ಒಂದು ಗೊಂದಲ ಕೂಡ ಉಂಟಾಗುತ್ತೆ ವೆಂಕಟೇಶ್. ಈಗ ಈ ಮುಂಚೆಯಿಂದನೂ ಕೂಡ ಇಂತಹ ಕಾಮಕೇಳಿಗಳಲ್ಲಿ ಇವರು ತೊಡಗ್ತಾ ಇದ್ರು ಅಂತ ಹೇಳಿದರೆ ಮಠದ ಗಮನಕ್ಕೆ ಬಂದಾಗ ಆಗ ಯಾಕೆ ಯಾರು ಆ್ಯಕ್ಷನ್ ತೆಗೆದುಕೊಳ್ಳಿಲ್ವಾ, ಅಥವಾ ಆಗಲೂ ಕೂಡ ಅವರು ಪೀಠದಲ್ಲಿಯೇ ಮುಂದುವರಿಯೋ ಒಂದು ಆಲೋಚನೆ ಮಾಡಿದ್ರಾ ವೆಂಕಟೇಶ್? ಅದ್ರ ಬಗ್ಗೆ ಏನಾದರೂ ಮಾಹಿತಿ ಕೊಡ್ಬೋದಾ? ಹೌದು ರಾಘವ್, ಏನು ಕಳೆದ ಕೆಲವು ದಿನಗಳ ಹಿಂದಷ್ಟೇ, ಅಂದ್ರೆ ಕೆಲವು ವರ್ಷಗಳ ಹಿಂದಷ್ಟೇ ಮಠದಲ್ಲಿ ಓರ್ವ ಹೆಣ್ಮಗಳು ಕೆಲಸ ಮಾಡ್ಕೊಂಡಿದ್ಲು, ಆಕೆ ಆ ಮಠದಲ್ಲಿಯೇ ಆ ಸೂಸೈಡ್ ಅನ್ನ ಮಾಡ್ಕೊತಾಳೆ. ಆ ಸಂದರ್ಭದಲ್ಲೂ ಕೂಡ ಸ್ವಾಮೀಜಿಗಳ ಮೇಲೆ ಈ ರೀತಿಯ ಒಂದು ಆರೋಪ ಬರ್ತದೆ. ಆ ಸಂದರ್ಭದಲ್ಲೂ ಕೂಡ ರಾಯಚೂರಿನಲ್ಲಿ ಒಂದು ಮೀಟಿಂಗ್ ಅನ್ನ ಕರೆದು ಸ್ವಾಮೀಜಿ ವಿರುದ್ಧ ಒಂದು ಪೀಠ ತ್ಯಾಗ ಮಾಡಬೇಕು ಅನ್ನುವಂತಹ ಒಂದು ಒತ್ತಾಯವನ್ನ ಕೂಡ ಆ ಭಕ್ತರು ಮಾಡ್ತಾರೆ. ಆಗ ಸ್ವಾಮೀಜಿಗಳು ಇದು ಸುಳ್ಳು ಆರೋಪ ಅನ್ನುವಂತಹ ಮಾತನ್ನ ಹೇಳಿ ಭಕ್ತರಿಗೆ ಮನವೊಲಿಕೆಯನ್ನ ಮಾಡಿಕೊಟ್ಟಿದ್ರು. ಆದ್ರೆ ಈಗ ಏನೋ ಯುವತಿ ಜೊತೆ ಬೆಂಗಳೂರು ಮೂಲದ ಯುವತಿ ಜೊತೆ ಅಶ್ಲೀಲವಾಗಿರ್ತಕ್ಕಂಥ ಚಾಟ್ ಏನ್ ಮಾಡಿದರೆ ಅದು ಅವರು ನಡೆಸ್ತಕ್ಕಂಥ ಈ ಹಿಂದೆ ಆಗಿರ್ತಕ್ಕಂಥ ಪ್ರಕರಣಕ್ಕೂ ಹಿಡಿದು ಕೈಗನ್ನಡಿ ಆಗಿದೆ ಅನ್ನುವಂಥ ಆರೋಪವನ್ನು ಅವರು ಭಕ್ತರು ಮಾಡ್ತಾರೆ. ಒಟ್ಟಾರೆಯಾಗಿ ಯಾದಗಿರಿ ಜಿಲ್ಲೆಯ ಕಣ್ವ ಮಠ ಏನಿದೆ, ಕಣ್ವ ಮಠದಲ್ಲಿ ಎಲ್ಲವೂ ಸರಿ ಇಲ್ಲ ಅಂತಕ್ಕಂಥದ್ದು ಈ ಪ್ರಕರಣ ಮೂಲಕ ಬಹಿರಂಗ ಆಗಿದೆ ಅಂತಾನೆ ಹೇಳ್ಬೋದು ರಾಘವ್. ಓಕೆ, ಈಗ ಮಠಕ್ಕೆ ಬರ್ತಾ ಇದ್ದಂಥ ಭಕ್ತರ ಮಾತೇನಾದರೂ ಕೇಳಲ್ಪಟ್ಟಿದ್ದೀರಾ ಹೇಗೆ, ಅಥವಾ ಸಡನ್ ಆಗಿ ಹೀಗೆ ಆದಾಗ ಶಾಕ್ ಆಗ್ತಾ ಇದೆಯಾ, ಅದರ ಬಗ್ಗೆ ಏನಾದರೂ ಅವ್ರ ರಿಯಾಕ್ಷನ್ ಶೇರ್ ಮಾಡ್ಕೊಂಡ್ರ ಬಗ್ಗೆ ಏನಾದರೂ ಕ್ಲೂ ವೆಂಕಟೇಶ್? ಹೌದು ರಾಘವ್, ಈ ಬಗ್ಗೆ ನಾವು ಕೂಡ ಹಲವಾರು ಭಕ್ತರನ್ನ ಸಂಪರ್ಕ ಮಾಡಿದ್ವಿ. ಸೊ ಏನು ಕಣ್ವ ಮಠಕ್ಕೆ ತನ್ನದೇ ಆದಂತಹ ಒಂದು ಇತಿಹಾಸವಿದೆ. ಯಾವುದೇ ಈ ತರದ ಒಂದು ಪ್ರಕರಣಗಳಲ್ಲಿ ಯಾವತ್ತೂ ಕೂಡ ಕಣ್ವ ಮಠ ಇದಾಗಿರ್ಲಿಲ್ಲ. ಆದ್ರೆ ಈಗ ಏನು ಈ ಒಂದು ಪ್ರಕರಣ ಆಗಿದೆ. ಈ ಪ್ರಕರಣ ಮಠಕ್ಕೆ ಒಂದು ಕಪ್ಪು ಚುಕ್ಕೆ ಅನ್ನುವಂಥದ್ದು ಕೆಲವು ಭಕ್ತರ ಒಂದು ಮಾತಾಗಿರ್ತಕ್ಕಂಥದ್ದು. ಏನು ಈ ವಿದ್ಯಾವರಿಧಿ ತೀರ್ಥ ಸ್ವಾಮೀಜಿ ಏನಿದ್ರು, ಮೂಲತಃ ಕೊಪ್ಪಳದವರು, ಇವರು ಮೂಲತಃ ವಿದ್ವಾಂಸರಾಗಿದ್ದಂಥವ್ರು. ಇಂಥವರನ್ನ ತಂದು ಮಠಕ್ಕೆ ನಾವು ಕೂಡಿಸಿದ್ವಿ, ಆದ್ರೂ ಇವರು ಮಠದ ಒಂದು ಇದಕ್ಕೆ ಕಪ್ಪು ಚುಕ್ಕೆ ತಂದ್ರು ಅನ್ನುವಂತಹ ಒಂದು ಅಸಮಾನವನ್ನು ಕೂಡ ಭಕ್ತರು ವ್ಯಕ್ತಪಡಿಸ್ತಕ್ಕಂಥದ್ದು ರಾಘವ್. ಓಕೆ, ಈಗ ನೆಕ್ಸ್ಟ್ ವಾಟ್, ಈಗ ಪೀಠ ತ್ಯಾಗ ಮಾಡ್ತೀನಿ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಅವ್ರು ಮಾತನಾಡ್ತಾ ಇದ್ದಾರೆ, ಮತ್ತು ಯುವತಿ ಬಗ್ಗೆ ಏನಾದರೂ ವಿಚಾರ ಗೊತ್ತಾಗಿದೆಯಾ, ಆಕೆಯ ಅಭಿಪ್ರಾಯಗಳೇನು, ಆಕೆ ಇದರಲ್ಲಿ ಎಷ್ಟರ ಮಟ್ಟಿಗೆ ಇನ್ವಾಲ್ವ್ ಆಗಿದ್ದಾಳೆ, ಆಕೆಯ ಪಾತ್ರ ತುಂಬ ಇವರನ್ನ ಪ್ರಚೋದನೆ ಮಾಡೋ ರೀತಿಯಾಗಿ ಏನಾದರೂ ಇದೆಯಾ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಕಲೆ ಹಾಕ್ಲಿಕ್ಕೆ ಸಾಧ್ಯವಾಗಿದೆಯಾ ವೆಂಕಟೇಶ್?
ಹೌದು ರಾಘವ್, ಈ ಬಗ್ಗೆ ನಾವು ಕೂಡ ಸ್ವಾಮೀಜಿಯನ್ನ ಸಂಪರ್ಕಕ್ಕೆ ನಾವು ಸಂಪರ್ಕ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಇದ್ರ ಜೊತೆಗೆ ಆ ಏನು ಯುವತಿ ಏನಿದ್ದಾಳೆ, ಯುವತಿ ಹನಿ ಟ್ರಾಪ್ ಮಾಡಿದಾಳೆ, ಸ್ವಾಮೀಜಿಗಳನ್ನ ಕೆಡ್ಡಕ್ಕೆ ಕೆಡಲಿಕ್ಕೆ ಈ ಒಂದು ಈ ರೀತಿ ಮಾಡಿದಾಳೆ ಅನ್ನುವಂತ ಆರೋಪವನ್ನ ಈಗ ಸ್ವಾಮೀಜಿಗಳ ಶಿಷ್ಯರು ಮಾಡ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ದೂರನ್ನು ಕೂಡ ನಾವು ನೀಡ್ಲಿಕ್ಕೆ ಸಜ್ಜರಾಗಿದ್ದೀವಿ ಅನ್ನುವಂತಹ ಒಂದು ಮಾಹಿತಿಯನ್ನ ಈಗಾಗಲೇ ಸ್ವಾಮೀಜಿಗಳ ಶಿಷ್ಯಂದ್ರು ನೀಡ್ತಕ್ಕಂಥದ್ದು. ಈ ಸ್ವಾಮೀಜಿಗಳ ಇನ್ನೊಂದು ಭಕ್ತವರ್ಗ, ಸ್ವಾಮೀಜಿಯವರು ಕೂಡಲೇ ಪೀಠ ತ್ಯಾಗವನ್ನ ಮಾಡಬೇಕು, ಪೀಠ ತ್ಯಾಗವನ್ನ ಮಾಡಿ ಮಠದ ಗೌರವವನ್ನ ಕಾಪಾಡಬೇಕು ಅನ್ನುವಂತಹ ಒಂದು ಆಗ್ರಹವನ್ನ ಕೂಡ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಸ್ವಾಮೀಜಿಯ ನಡೆ ಎತ್ತ ಕಡೆ ಅನ್ನುವಂಥದ್ದು, ಸ್ವಾಮೀಜಿ ಪೀಠ ತ್ಯಾಗ ಮಾಡ್ತಾರ ಅಥವಾ ಇದು ಹನಿ ಟ್ರ್ಯಾಪ್ ಅಂತ ಪ್ರೂವ್ ಮಾಡ್ತಾರ ಅಂತಕ್ಕಂಥದ್ದು, ಒಟ್ಟಾರೆಯಾಗಿ ಸ್ವಾಮೀಜಿಯ ನಡೆ ಈಗ ಕುತೂಹಲ ಕೇಳಿಸಿದೆ ಅಂತಾನೆ ಹೇಳ್ಬೋದು ರಾಘವ್. ಓಕೆ ವೆಂಕಟೇಶ್, ಈಗ ಇದೆಲ್ಲವನ್ನು ಹೊರತುಪಡಿಸಿ ಯಾಕಂತ ಹೇಳಿದ್ರೆ ಸಾಕಷ್ಟು ವಿಚಾರಗಳನ್ನ ವರದಿ ಮಾಡಿರ್ತೀರಿ, ತುಂಬಾ ಇನ್ವೆಸ್ಟಿಗೇಟಿವ್ ಆಗಿ ವರದಿಗಾರಿಕೆಯನ್ನು ಮಾಡಿದಾಗ ಇಂತಹ ಒಂದು ಸುದ್ದಿ ಬಂದಾಗ, ಬೆಳಕಿಗೆ ಬಂದಾಗ, ನೀವು ಕೂಡ ಒಬ್ಬ ಧಾರ್ಮಿಕ ವಿಧಿ ವಿಧಾನಗಳಲ್ಲಿ ನಂಬಿಕೆ ಇಟ್ಕೊಂಡವರು, ಬೀಂಗ್ ಎ ಜರ್ನಲಿಸ್ಟ್, ಇಂತಹ ಸಂದರ್ಭ ಬಂದಾಗ ನಿಮಗೇನು ಅನ್ಸುತ್ತೆ? ವಾಟ್ ಇಸ್ ಯುವರ್ ಎಕ್ಸ್ಪೀರಿಯನ್ಸ್ ವೆಂಕಟೇಶ್? ಎಸ್ ರಾಘವ್, ಏನು ನಾವು ಜರ್ನಲಿಸ್ಟ್ ಅನ್ನೋದಕ್ಕಿಂತ ನಾವು ಕೂಡ ಒಬ್ಬ ಮಾನವರಾಗಿ ನೋಡ್ಬೇಕಾದಾಗ ಸನ್ಯಾಸ ಧರ್ಮವನ್ನ ಪಾಲಿಸ್ತೀನಿ ಅನ್ನುವಂತಹ ನಿಟ್ಟಿನಲ್ಲಿ ಸ್ವಾಮೀಜಿಯಾಗಿ ಅವರು ಸನ್ಯಾಸತ್ವವನ್ನ ಸ್ವೀಕಾರ ಮಾಡಿರ್ತಾರೆ. ಎಲ್ಲಾ ಒಂದು ಏನು ಸಂಸಾರದ ತ್ಯಾಗಗಳನ್ನ ಮಾಡಿ ಸ್ವಾಮೀಜಿಗಳಾಗಿರ್ತಾರೆ. ಅಂದ್ರೆ ಸ್ವಾಮೀಜಿಗಳಾದಂಥವ್ರು ಈ ತರದ ಒಂದು ಪ್ರಕರಣವನ್ನ ಮಾಡೋದು ಸರಿಯಾದಂತದ್ದಲ್ಲ. ಮತ್ತು ಆ ಮಠಕ್ಕೆ ಬರ್ತಕ್ಕಂತ ಸುಮಾರು ಸಾವಿರಾರು ಭಕ್ತರು, ಪ್ರತಿನಿತ್ಯ ಸಾವಿರಾರು ಭಕ್ತರು ಬರ್ತಾರೆ, ಈ ರೀತಿಯಾದಂತಹ ಒಂದು ಘಟನೆ ಆಗಬಾರ್ದು ಅನ್ನುವಂಥದ್ದು ನಮ್ದು ಕೂಡ ಒಂದು ಆಶಯ. ಬಟ್ ಆದ್ರೆ ಸ್ವಾಮೀಜಿಯವರು ಮಾಡಿರ್ತಕ್ಕಂಥದ್ದು ಕೃತ್ಯ ಏನಿದೆ, ಈ ಕೃತ್ಯ ಎಲ್ಲರನ್ನ ಕೇಳಿಸುವಂತೆ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನು ಈ ಕಣ್ಣು ಮಠದ ಶಿಷ್ಯಂದ್ರೆ ಏನಿದ್ರೆ, ಶಿಷ್ಯಂದ್ರಲ್ಲಿ ಬೆಳಿಗ್ಗೆಯಿಂದಲೇ ಒಂದು ಗೊಂದಲ ಆರಂಭವಾಗಿರ್ತಕ್ಕಂಥದ್ದು. ಸ್ವಾಮೀಜಿಯವರ ಒಂದು ಪಡೆ ಇದು ಸ್ವಾಮೀಜಿಯವರು ಮಾಡಿರ್ತಕ್ಕಂಥದ್ದೆಲ್ಲ ಹನಿ ಟ್ರ್ಯಾಪ್ ಅನ್ನುವಂತಾದ್ರೆ, ಇನ್ನೊಂದು ಪಡೆ ಇದು ಸರಿಯಾದಂತ ಕ್ರಮ ಅಲ್ಲ, ಸ್ವಾಮೀಜಿಯವರು ಪೀಠ ತ್ಯಾಗ ಮಾಡ್ಬೇಕು ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಸ್ವಾಮೀಜಿಯವರು ಮುಂದಿನ ನಡೆ ಏನು ಅಂತಕ್ಕಂಥದ್ದು ತೀವ್ರ ಕುತೂಹಲ ಕೇಳಿಸಿರ್ತಕ್ಕಂಥದ್ದು. ಸ್ವಾಮೀಜಿಯವರು ಪೀಠ ತ್ಯಾಗ ಮಾಡ್ತಾರ ಅನ್ನುವಂಥದ್ದೇ ಈಗ ಎಲ್ಲರ ಮುಂದಿರ್ತಕ್ಕಂಥ ಒಂದು ಪ್ರಶ್ನೆ ಅಂತಾನೆ ಹೇಳ್ಬೋದು ರಾಘವ್. ಓಕೆ ವೆಂಕಟೇಶ್, ಈಗ ಪೀಠ ತ್ಯಾಗವನ್ನು ಮಾಡ್ತಾರೋ ಅಥವಾ ಮತ್ತೆ ಇನ್ಯಾರೋ ಆ ಪೀಠವನ್ನು ಅಲಂಕರಿಸ್ತಾರೋ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಈ ರೀತಿಯಾದಂಥ ಘಟನೆಗಳು ಇತ್ತೀಚಿನ ದಿನಗಳಲ್ಲಿ ಯಾಕಾಗ್ತಾ ಇದ್ದಾವೆ ಅನ್ನುವ ವಿಚಾರ ಕೂಡ ಈಗಾಗಲೇ ಚರ್ಚೆ ಮಾಡಬೇಕಾದಂಥ ಒಂದು ಅಂಶ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಪೀಠ ತ್ಯಾಗ ಮಾಡಬಹುದು, ಆದರೆ ಅವರ ದೌರ್ಬಲ್ಯತೆ ತ್ಯಾಗ ಮಾಡ್ಲಿಕ್ಕೆ ಸಾಧ್ಯವಾಗುತ್ತಾ ಅನ್ನೋ ನಿಟ್ಟಿನಲ್ಲಿ ಎಲ್ಲೋ ತರಬೇತಿ ಸಾಕಾಗ್ತಾ ಇಲ್ವಾ ಇವರಿಗೆ, ಆ ನಿಟ್ಟಿನಲ್ಲಿ ಒಂದು ಸರಿಯಾದ ಮಾರ್ಗದರ್ಶನ ಸಿಗ್ತಾ ಇಲ್ವಾ ಇತ್ತೀಚಿನ ದಿನಗಳಲ್ಲಿ ಅಂತ ಏನಾದರೂ ಅನಿಸುತ್ತಾ ಇಂಥ ಪ್ರಕರಣಗಳನ್ನು ಗಮನಿಸಿದಾಗ ವೆಂಕಟೇಶ್? ಹಾ ಹೌದು, ಖಂಡಿತವಾಗ್ಲೂ ರಾಘವ್. ಏನು ಸನ್ಯಾಸತ್ವವನ್ನ ಸ್ವೀಕಾರ ಮಾಡುವಂತ ಸಮಯದಲ್ಲಿಯೇ ನಾನು ಇದಕ್ಕೆ ಯೋಗ್ಯನಾ, ನನ್ನಿಂದ ಎಲ್ಲವೂ ನಿಗ್ರಹ ಆಗುತ್ತಾ ಅನ್ನುವಂತ ಪ್ರಶ್ನೆಯನ್ನ ಕೇಳ್ಕೊಂಡು ಅವರು ಸನ್ಯಾಸತ್ವವನ್ನ ಸ್ವೀಕಾರ ಮಾಡಬೇಕು. ಆದ್ರೆ ಆ ಎಲ್ಲಾ ಪ್ರಶ್ನೆಗಳಿಗೆ ಅವರು ಉತ್ತರ ಕಂಡುಕೊಳ್ಳದೆ ಏನು ಸನ್ಯಾಸತ್ವ ನಾವು ಸ್ವೀಕಾರ ಮಾಡಿದ್ರೆ ಹಾಗಾಗುತ್ತೆ ಹೀಗಾಗುತ್ತೆ ಅನ್ನುವಂತಹ ಏನು ಕಲ್ಪನೆಗಳಿದಾವೆ, ಆ ಕಲ್ಪನೆಯ ಒಂದು ಹಾದಿಯನ್ನ ಇಟ್ಕೊಂಡು ಅವರು ಸನ್ಯಾಸತ್ವವನ್ನ ಸ್ವೀಕಾರ ಮಾಡಿದ್ರೆ ಹೀಗೆ ಆಗುತ್ತೆ ಅಂತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ತುಂಬಾ ವಿದ್ವಾಂಸರಾಗಿದ್ದಂಥವ್ರು ಮಠಕ್ಕೆ ಕೀರ್ತಿ ಗೌರವ ತರ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಏನು ವಿದ್ಯಾವರಿಧಿ ತೀರ್ಥರನ್ನ ಈ ಒಂದು ಪೀಠಕ್ಕೆ ತಂದು ಕೂಡಿಸಲಾಗಿತ್ತು. ಆದ್ರೆ ಅವರಿಂದ ಈ ರೀತಿ ಕಳಂಕ ತಂದಿರತಕ್ಕಂಥದ್ದು ಕಣ್ಣು ಮಠದ ಇತಿಹಾಸದಲ್ಲಿ ಇದೊಂದು ಕಪ್ಪು ಚುಕ್ಕಿ ಅಂತಕ್ಕಂಥದ್ದು ಆ ಭಕ್ತರಲ್ಲಿ ಇರ್ತಕ್ಕಂತ ಒಂದು ಇದು. ಬಟ್ ಜೊತೆಗೆ ಏನು ಕಣ್ಣು ಮಠ ಏನಿದೆ ಆ ಪರಂಪರೆಯಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ಇಲ್ಲಿವರೆಗೂ ನಡೆದಿರಲಿಲ್ಲ, ಇದು ಒಂದು ಕಪ್ಪು ಚುಕ್ಕೆ ಅನ್ನುವಂತಹ ಒಂದು ಮಾತು ಕೂಡ ಈಗ ಭಕ್ತರಿಂದ ಕೇಳ್ಬರ್ತಕ್ಕಂಥದ್ದು ರಾಘವ್. ನಿಜ ಥ್ಯಾಂಕ್ ಯು ವೆಂಕಟೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ವೀಕ್ಷಕರೇ, ಸಮಾಜದಲ್ಲಿ ಲೋಪದೋಷಗಳನ್ನ ಅಂಕುಡೊಂಕುಗಳನ್ನ ತಿದ್ದುವಂತಹ ಕೆಲಸ ಇಂತಹ ಧಾರ್ಮಿಕ ಮುಖಂಡರಿಂದ ಕೂಡ ಆಗ್ಬೇಕಾಗತ್ತೆ. ಆದರೆ ಸ್ವತಃ ಈಗ ಕಾಮ ಧರ್ಮ ಅರ್ಥ ಮೋಕ್ಷ ಅಂತ ಮಾತನಾಡುವಂಥವ್ರು ಸರಿಯಾದ ಕ್ರಮದಲ್ಲಿ ಇಲ್ಲಿ ಮಾರ್ಗದರ್ಶನ ಸಿಗದೇ ಇದ್ದಾಗ ಈ ರೀತಿ ಆಗುತ್ತೆ ಅನ್ನೋದನ್ನು ಕೂಡ ನಾವು ಮನಗಾಣೋಣ. ಹಾಗೆಯೇ ಈ ವಿಚಾರವನ್ನು ಇಲ್ಲಿ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀವಿ ಇದನ್ನು, ಈ ರೀತಿಯಾಗಿ ಎಲ್ಲರೂ ಹೀಗೆ ಇರ್ತಾರೆ ಅಂತ ನಾವು ಯಾವುದೇ ಗಣನೆಗೆ ಬರೋದು ಬೇಡ, ಅಥವಾ ಎಲ್ಲರೂ ಹೀಗಿರಲ್ಲ ಅಂತ ಒಂದು ನಿರ್ಧಾರಕ್ಕೆ ಬರೋದು ಬೇಡ, ಇದು ವಾಸ್ತವ, ಈ ರೀತಿಯಾಗಿದೆ. ಇದನ್ನು ಹೇಗೆ ನೋಡಬೇಕು ಅದು, ಅಥವಾ ಇದನ್ನು ಯಾವ ರೀತಿ ಅರ್ಥೈಸಬೇಕು, ಅತಿಯಾಗಿ ನಾವು ಯಾವುದನ್ನೂ ಕೂಡ ಒಂದು ಭ್ರಮೆಯಲ್ಲಿ ಎಲ್ಲರನ್ನೂ ಪೂಜಿಸುವುದು, ವ್ಯಕ್ತಿ ಪೂಜೆ ಮಾಡುವಂಥವರಿಗೆ ಇದೊಂದು ಒಳ್ಳೆಯ ಸುದ್ದಿ ಅಂತ. ಅಂದರೆ ನಾವು ಯಾವ ರೀತಿ ವ್ಯಕ್ತಿ ಪೂಜೆಗಿಂತ ವ್ಯಕ್ತಿತ್ವವನ್ನು ಅಥವಾ ಒಂದು ವಸ್ತುನಿಷ್ಠವಾಗಿ ನೋಡೋದನ್ನು ನಾವು ಅಭ್ಯಾಸ ಮಾಡಿಕೊಳ್ಬೇಕು ಅನ್ನುವ ಒಂದು ಸಾರಾಂಶವನ್ನು ಈ ಸುದ್ದಿಯಿಂದ ಅರ್ಥ ಮಾಡ್ಕೊಳ್ಬೋದು ಅಂತ ನನಗನ್ಸುತ್ತೆ.